ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಚಿನ್ನೇನಹಳ್ಳಿ ಹಾಗೂ ಸುತ್ತಮುತ್ತ ಗ್ರಾಮಗಳಲ್ಲಿ ಕರಡಿಗಳ ಹಾವಳಿ ಹೆಚ್ಚಾಗಿದೆ. ರಾತ್ರಿ ವೇಳೆ ಕರಡಿಗಳು ಗುಂಪು ಗುಂಪಾಗಿ ಸಂಚರಿಸುತ್ತಿದ್ದು ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ. ಇವೆಲ್ಲ ಗೊತ್ತಿದ್ದರೂ ಅರಣ್ಯ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಎಂದು ಅರಣ್ಯ ಅಧಿಕಾರಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲ್ಪತ್ತನಾಡು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನಲ್ಲಿ ಕರಡಿಗಳು ಕುರಿಗಳಂತೆ ಹಿಂಡು ಹಿಂಡಾಗಿ ನೂಗುತ್ತಿರುವ ಘಟನೆ ನಡೆದಿದೆ. ಮಿಡಿಗಿಶಿ ಹೋಬಳಿಯಲ್ಲಿ ಹಿಂಡು ಹಿಂಡಾಗಿ ಕರಡಿಗಳು ದಾಳಿ ಇಟ್ಟಿವೆ. ಚಿನ್ನೇನಹಳ್ಳಿಯ ಸಮೀಪದ ವೀರಣ್ಣನ ಬೆಟ್ಟದಲ್ಲಿ ಜಾಂಬವಂತರ ವಾಸ ಕಂಡುಬಂದಿದೆ. ಸುತ್ತಮುತ್ತಲಿನ ಗ್ರಾಮಗಳಿಗೆ ಹಿಂಡು ಹಿಂಡಾಗಿ ಎಲ್ಲೆಂದರಲ್ಲಿ ಕರಡಿಗಳು ಓಡಾಡುತ್ತಿವೆ. ಕತ್ತಲಾದರೆ ಸಾಕು, ಭೀತಿಯಿಂದ ಗ್ರಾಮಸ್ಥರು ಪರಿತಪಿಸುತ್ತಿದ್ದಾರೆ. ಬೆಳಗಿನ ಜಾವ ಕರಡಿಗಳ ಕಂಡು ಬೆಚ್ಚಿಬಿದ್ದ ಬಹಿರ್ದೆಸೆಗೆ ತೆರಳಿದ್ದ ಯುವಕ ಆತಂಕಗೊಂಡಿದ್ದಾನೆ. ಆದರೂ ಧೈರ್ಯ ಮಾಡಿ ತನ್ನ ಮೊಬೈಲ್ನಲ್ಲಿ ಕರಡಿಗಳು ಓಡುವುದನ್ನು ಸೆರೆ ಹಿಡಿದಿದ್ದಾನೆ. ನಿತ್ಯ ಕರ್ಮಗಳಿಗೂ ಮನೆಯಿಂದ ಹೊರಬರದಂತೆ ಆತಂಕ ಉಂಟಾಗಿದೆ. ಈ ಭಾಗದಲ್ಲಿ ಚಿರತೆ ಕಾಟದ ಜೊತೆಗೆ ಇದೀಗ ಕರಡಿ ಕಾಟವೂ ಹೆಚ್ಚಾಗಿದೆ. ರಸ್ತೆ, ಹೊಲ, ಕೆರೆ, ಕುಂಟೆ, ಗಿಡಗಳ ಪೊದೆಯಲ್ಲಿ ಕಾಡು ಪ್ರಾಣಿಗಳು ಪ್ರತ್ಯಕ್ಷವಾಗುತ್ತಿವೆ. ಅತ್ತ ಅರಣ್ಯ ಇಲಾಖೆ ಸಿಬ್ಬಂದಿ ಸರ್ಕಾರಿ ಜೀಪಿನಲ್ಲಿ ವ್ಯರ್ಥ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕರಡಿ ಹಿಡಿಯಲು ಬೋನ್ ನೀಡದೆ ನಿರ್ಲಕ್ಷ್ಯ ತೋರುತ್ತಿದ್ದಾರೆಂದು ಜನತೆ ದೂರಿದ್ದಾರೆ. ಇಂತಹ ಘಟನೆಗಳು ಮರುಕಳಿಸದಂತೆ ಅರಣ್ಯ ಇಲಾಖೆ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಿದೆ.